ಶ್ರೀರಾಮ್ಪುರದ ಕಿಟ್ಟಿ ಅಂದ್ರೆ ಕೊತ್ವಾಲ ಹಿಂಗೆ ನಡುಗೋಗ್ಬಿಡುವ ರಾತ್ರಿ ಅರ್ಧ ರಾತ್ರಿ ಇತ್ತು. ಅವರೇ ನಮ್ಮ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾದಾಗ ಏನ್ ನಾವು ಗನ್ ಕಾರ್ಯ ಮಾಡಬೇಕಾಯ್ತದೆ ಅಲ್ಲಿ. ಏಯ್ ನಾವು ರೌಡಿಗಳು ಮಾಡ್ಲಿಕ್ಕೆ ಬಿಟ್ರೆ ಇಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ, ಸುಮ್ಮನೆ ಕೂತ್ಕೋಬೇಕಲ್ಲ. ಸರ್, ಇನ್ನು ರೌಡಿಗಳು ಜೈಲಿನಿಂದ ಆಚೆ ಬಂದ ಮೇಲೆ ನಿಜಕ್ಕೂ ಅವ್ರು ಬದಲಾಗ್ತಾರೆ ಸರ್, ಅಥವಾ ಅದನ್ನೇ ಕಂಟಿನ್ಯೂ ಮಾಡ್ತಾರೆ? ನನ್ನ ಲೆಕ್ಕದಲ್ಲಿ ಜೈಲಿಂದ ಅವ್ರು ಆಚೆ ಬಂದು ಸ್ವಾಮಿಗಳಾಗ್ಬಿಡ್ತಾರೆ ಅದೆಲ್ಲ ನಾವು ನೋಡೇ ಇಲ್ಲ. ಆ ಥರ ಜೈಲಿಂದ ಆಚೆ ಬಂದ ತಕ್ಷಣನೇ ಅವ್ರ ಪರಾಕ್ರಮಗಳು ಜಾಸ್ತಿ ಆಗಿ ಕೊಲೆ ಆದವರೇ ಜಾಸ್ತಿ, ಅವರ ಅಭಿವೃದ್ಧಿ ಜಾಸ್ತಿ ಆಗಿ ಮಾಡ್ಕೊಡ್ತಾರೆ, ಅವ್ರ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಗ್ತದೆ. ಅಲ್ಲಿಗೆ ಹೋದ ತಕ್ಷಣನೇ ಅವರು ಬೇರೆ ಬೇರೆ ಹೆಂಗೆ ದುಡ್ಡನ್ನ ಭಾಳ ಸುಲಭವಾಗಿ ಸಂಪಾದನೆ ಮಾಡಬೇಕು ಅನ್ನುವಂಥ ಎಲ್ಲ ಪಾಠ ಪ್ರವಚನಗಳ ಕಲ್ತ್ಕೊಂಡು ಬಂದ್ಬಿಡ್ತಾರೆ ಒಳಗಡೆಯಿಂದ. ಯಾಕೆಂದ್ರೆ ಎಲ್ಲ ರೌಡಿಗಳು ಗುಂಪೇ ಇರ್ತಾರಲ್ಲ, ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ಸರಿ ಇಲ್ಲ, ಯಾವ್ದು ಮಾಡಿದ್ರೆ ಸುಲಭಕ್ಕೆ ದುಡ್ಡು ಮಾಡ್ಬೋದು, ಪೊಲೀಸರು ಗೊತ್ತಿಲ್ಲದೆ ಮಾಡ್ಬೋದು, ಇದೆಲ್ಲ ಕಲ್ತ್ಕೊಂಡು ಬಂದ್ಬಿಡ್ತಾರೆ ಆಚೆ ಬಂದು. ಬದಲಾವಣೆ ಆಗ್ಬಿಟ್ಟು ನಾನೆಲ್ಲ ಏನು ಶ್ರೀರಾಮ್ ಚಂದ್ರ ಇರ್ತಾರ ಹಂಗೆಲ್ಲ ಯಾರು ನನ್ನ ಲೆಕ್ಕದಲ್ಲಿ ಆ ಥರ ಯಾರು ಇಲ್ಲ ಬಿಡಿ. ನಾವು ಆ ಥರದವರು ಏನಾದರೂ ಒಂದರಲ್ಲಿ ಅವರು ಚಟುವಟಿಕೆಗಳು ಇದ್ದೇ ಇರ್ತಾರೆ, ನಡೆಸ್ತಾನೆ ಇರ್ತಾರೆ. ಹುಟ್ಟು ಅದೇನು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗೆ ಆ ಗುಣಗಳಿಂದ ರೂಢಿಗಳಾಗೋದು ಎಲ್ಲ ಸುಮ್ ಸುಮ್ಮನೆ ಆಗ್ಬಿಡಲ್ಲ. ಅವರು ಆ ಗುಣಗಳೇನಿರ್ತಾವಲ್ಲ ಆ ಗುಣಗಳಿಂದಾನೆ ಅವ್ರ ರೌಡಿಸಮ್ ಕ್ಯಾರೆಕ್ಟರ್ಗಳು ಬಿಲ್ಡ್ ಆಗುವಂಥದ್ದು ಒಳಗಡೆ. ಯಾಕಿಲ್ಲಾಂದ್ರೆ ಎಲ್ಲ ರೌಡಿಗಳಾಗ್ಬಿಡ್ತಾರೆ. ಆ ಈಗೋಗಳು ಕೆಟ್ಟ ಈಗೋಗಳು ಇವೆ ಅವ್ರನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ರೌಡಿಗಳಾಗಿ ಪರಿವರ್ತನೆಗಳಾಗಿ ಮಾಡಿಬಿಡುತ್ತೆ ಅವನ್ನೆಲ್ಲರೂ. ಆ ಕಾರಣಕ್ಕೆ ಅವರೆಲ್ಲ ಈಚೆ ಬಂದವರೆಲ್ಲ ಸರಿ ಹೋಗ್ತಾರೆ ಅಂತ ಅನ್ನುವಂಥದ್ದು ನಾನು ಅದನ್ನ ನನ್ನ ತಸೆ ಹೋಗ್ತಲ್ಲ ಆ ಥರ ಏನಿಲ್ಲ. ಬೆಂಗಳೂರು ನಗರದಲ್ಲಿ ಬಂದಿದ್ದಾರೆ, ಬಂದಾದ್ಮೇಲೆ ಸುಮಾರು ಜನ ಸುಮ್ಮನೆ ಮನೇಲಿ ಇದ್ದವರು ಮರ್ಡರ್ ಹಾಕ್ಬಿಟ್ಟವ್ರೆ, ಮನೇಲೇ ಬಂದು ಹೊಡೆದಾಕ್ಬಿಟ್ಟವ್ರೆ. ನನ್ನ ಇದೀನಪ್ಪ ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಬಿಟ್ಬಿಡಿ, ಬಿಡಲ್ಲ ಅದು ಅವ್ರು ಕಾಯ್ತಾ ಇರ್ತಾರೆ. ಇವ್ರು ಏನೇನು ಮಾಡಿರ್ತಾರೋ ಅದಕ್ಕೆಲ್ಲ ರಿಟಾಲಿಯೇಷನ್ ಮಾಡೇ ಮಾಡ್ತಾರೆ. ಒಂದು ವರ್ಷ ಅಲ್ಲ, ಎರಡು ವರ್ಷ ಅಲ್ಲ, ಮೂರು ವರ್ಷ ಅಲ್ಲ, ಕಾಯ್ದುಡಿತಾರೆ. ಈಗ ಶ್ರೀರಾಮ್ಪುರದ ಕಿಟ್ಟಿ ಅಂತ ರೌಡಿನ ನಾನು ನೋಡೇ ಇಲ್ಲ, ಕೇಳೇ ಇಲ್ಲ. ಅವನ್ನ ಅವನ್ನ ಶ್ರೀರಾಮ್ಪುರದ ಕಿಟ್ಟಿ ಅಂದ್ರೆ ಕೊತ್ವಾಲ ಹಿಂಗೆ ನಡುಗೋಗ್ಬಿಡುವ ರಾತ್ರಿ ಅರ್ಧ ರಾತ್ರಿ ಇತ್ತು. ಆ ಮಟ್ಟಕ್ಕೆ ಒಂದು ಅವನು ಇದ್ದವನು. ಆಮೇಲೆ ಅವನಿಗೂ ಅವನಿಗೂ ವಿರೋಧ ಆಯ್ತು. ಅದಾದ್ಮೇಲೆ ಶಿವರಾಮ್ಪುರದ ಕಿಟ್ಟಿ ಎಲ್ಲಾ ಬಿಟ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದ. ಅವನು 57ನೇ ಇಸವಿನಲ್ಲಿ ಮಾಡ್ರದ. ಓಕೆ, ಇನ್ನು ಶ್ರೀರಾಮ್ಪುರದಲ್ಲಿ ಜಾಸ್ತಿ ಅಂದ್ರೆ ರೌಡಿಗಳು ಆ ಏರಿಯಾದಲ್ಲೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂತಾ ಇದ್ರಂತೆ, ಬಟ್ ಇವಾಗ್ಲೂ ಹಂಗೇನೆ ಇದೆಯಾ ಆ ಏರಿಯಾ ಹೇಗೆ ಅಂತ? ಶ್ರೀರಾಮ್ಪುರದಲ್ಲಿ ಯಾಕೆ ಹಂಗಿತ್ತು ಅಂತಾದ್ರು ಅಂತಂದಾಗ, ಮೊದಲು ಮೆಜೆಸ್ಟಿಕ್ಗೆ ಬಹಳ ಹತ್ತಿರವಾದಂತ ಏರಿಯಾ ಅದು. ಬೆಂಗಳೂರು ನಗರಕ್ಕೆ ಎಲ್ಲಾ ತರವಾದಂತ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಶ್ರೀರಾಮ್ಪುರದವ್ರು. ಅಲ್ಲಿಂದ ನಡ್ಕೊಂಡು ಬಂದ್ಬಿಟ್ಟು ಬೆಳಿಗ್ಗೆ ಎದ್ದ ಹೋಗ್ಲಿಪುರ ತಮ್ಮಿಂದ ರೈಲ್ವೆದಲ್ಲಿ ದಾಟಿದ್ರೆ ಅವ್ರ ಮಾಫಿಯಾಗಳೇ ಕೂಲಿ ಮಾಫಿಯಾಗಳಿತ್ತ ಆ ಕಾಲದಿಂದ ಇಲ್ಲ. ಆಮೇಲೆ ಆ ರೈಲ್ವೆನಲ್ಲಿ ಏನ್ ನಡೀತಾ ಇತ್ತು, ಚಟುವಟಿಕೆಗಳು ಕೆಲಸಗಳು ಒಳಗಡೆ ಇದ್ದಂತ ಅವೆಲ್ಲ ಜನ ಅವ್ರು ಮಾಡ್ತಾ ಇದ್ದಂತವಿತ್ತು. ಆ ಕಾರಣಕ್ಕೆ ಏನಾಗ್ತಾ ಇತ್ತು, ಎಲ್ಲ ಸಣ್ಣದ್ರಲ್ಲಿ ಅವಲಂಬನೆ ಆಗ್ಬಿಡೋರು. ಅವ್ರು ಯಾರು ಓದ್ತಿರ್ಲಿಲ್ಲ, ಸ್ಕೂಲ್ಗಳ್ಗೆ ಹೋಗ್ತಿರ್ಲಿಲ್ಲ, ವಿದ್ಯೆಗಳು ಇರ್ತಿರ್ಲಿಲ್ಲ. ಅವಾಗ ಏನಾಗ್ತಿತ್ತು, ಎಲ್ಲಿ ವಿದ್ಯೆಗಳಿರಲ್ವೋ ಎಲ್ಲಿ ಅವ್ರ ಬುದ್ಧಿ ಇರಲ್ವೋ ಅಂತ ಸಮಯದಲ್ಲಿ ರೌಡಿಸಂಗಳು ಇದ್ದೇ ಇರ್ತದೆ, ಪ್ರಾಬಲ್ಯಗಳು ಬೆರೀದಕ್ಕೆ ಅದೇ ಆಗ್ತದೆ. ಎಲ್ಲ ಅದಿರಲ್ವೋ ಕಮ್ಮಿ ಆಗ್ತದೆ, ಯಾಕೆ ಬೇರೆ ಬೇರೆ ಕಡೆ ಜಯನಗರ ಈ ಕಡೆ ಎಲ್ಲ ಯಾಕೆ ಇರಲ್ಲ. ಇವ್ರು ಬೇರೆ ಬೇರೆ ಕೆಲಸಗಳು ರೂಪಿಸ್ಕೊಂಡಿರ್ತಾರೆ, ಬೇರೆ ಬೇರೆ ಆದಂತ ವಿದ್ಯೆಯಲ್ಲಿ ಜೀವನ ಹೆಂಗ್ ಮಾಡ್ಬೇಕು ಅನ್ನುವಂತಹ ಒಂದು ಬೇರೆ ಬೇರೆ ಇದ್ರಲ್ಲಿ ಹೋಗ್ತಾರೆ ಅವರು. ಅವ್ರು ಹಂಗ ಹೋಗಲ್ವಲ್ಲ, ಅಲ್ಲೇ ಇರ್ತಾರೆ. ಮತ್ತೆ ಬೆಳಿಗ್ಗೆ ಅವನೇ ಅಲ್ಲಿ ಎಸ್ಟಾಬ್ಲಿಷ್ ಆಗ್ಬೇಕು, ಅವನೊಬ್ಬನಿಗೆ ತುಳಿಬೇಕು, ನಾನು ಮೇಲೆ ಹೋಗ್ಬೇಕು ಅಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ ರೌಡಿಸಂಗಳಲ್ಲಿ. ಆ ಕಾರಣಕ್ಕೆ ಏನಾಗ್ತದೆ, ಮೊದಲಿಂದನೂ ಬ್ರಿಟಿಷರ್ ಕಾಲದಿಂದನೂ ಅದೊಂದು ಸೆಟ್ಲ್ಮೆಂಟು. ಎಲ್ಲಿಗೆ ರೈಲ್ವೆ ಸ್ಟೇಷನ್ಗೆ, ಬೆಂಗಳೂರು ನಗರ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದು ಈ ಶ್ರೀರಾಮ್ಪುರ ಒಂದು ಸೆಟ್ಲ್ಮೆಂಟ್. ಅದು ಈ ಎಲ್ಲಾ ಕೆಲಸಗಳನ್ನ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದಂತ ಜನ. ಈಗಲೂ ಅದೇ ತರದ ಜನ ಇದಾರೆ ಅಂತ ಅಲ್ಲ, ಈಗೆಲ್ಲ ಬುದ್ಧಿವಂತರಾಗ್ತಾ ಇದಾರೆ, ವಿದ್ಯಾವಂತರಾಗ್ತಾ ಇದಾರೆ. ಅಲ್ಲಿಂದನೂ ತುಂಬಾ ಜನ ಹಾಗಾಗಿ ಆದವರೆಲ್ಲ ಅಲ್ಲಿಂದ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಕ್ಕಂಥವ್ರು ಇದ್ದಾರೆ ಶ್ರೀರಾಮ್ಪುರದಿಂದನೂ. ಬಟ್ ರೌಡಿಸಮ್ ಇಲ್ಲ ಅಂತ ಅನ್ನೋಂಗಿಲ್ಲ, ಇರುತ್ತೆ. ಬಟ್ ಮೊದಲಿತ್ತಲ್ಲ ಆ ಮಟ್ಟಕ್ಕೆ ರೌಡಿಸಮ್ ಇಲ್ಲ ಈಗ. ಆ ಥರ ತುಂಬಾ ಗ್ಯಾಂಗ್ಸ್ಟರ್ಸ್ಗಳು ಬೆಳಿಗ್ಗೆ ಎದ್ದಂದ್ರೆ ಅವತ್ತ ಜನ ಕಟ್ಕೊಂಡು ಗ್ಯಾಂಗು. ನಾನು ಹೇಳ್ದಲ್ಲ ನಿಮ್ಗೆ, ಪ್ರಾರಂಭಿಕವಾಗಿ ಏನು ಬಹಳ ಬಲಾಢ್ಯವಾದಂತ ಏನು ಕಬಡ್ಡಿ ಟೀಮ್ಗಳು ಇದ್ದಂತ ಅವೇ ಕಾಲಾಂತರದಲ್ಲಿ ಬೇರೆ 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 ರೂಪಾಂತರ ಆಗ್ಬಿಟ್ಟು ಅದೇನಾಗ್ತಾ ಇತ್ತು, ಅವ್ರು ಯಾರು ಗಟ್ಟಿ ಇರ್ತಿದ್ರು, ಬಹಳ ಗಟ್ಟಿಗರು ಇರ್ತಿದ್ರು ಕಬಡ್ಡಿ ಟೀಮ್ನಲ್ಲಿ ತುಂಬಾ ಸಾಧ್ಯ. ಯಾಕಂದ್ರೆ ಅವರೆಲ್ಲ ಹಸುಗಳು ಸಾಕ್ತಿದ್ರು, ಹಸುಗಳ ಹಾಲು ಕರೀತಿದ್ರು, ಸಿಕ್ಕಾಬಟ್ಟೆ ಮ್ಯಾನ್ಯಲ್ ಕೆಲಸ ಮಾಡೋರು. ಹೋದ್ರೆ ಅಂದ್ರೆ ಕಬಡ್ಡಿನಲ್ಲಿ 5 ಜನ 6 ಜನ ಒತ್ಕೊಬಂದ್ಬಿಡುದು, ಸುತ್ತಾರ ಎತ್ಕೊಬಂದ್ಬಿಡುದು. ಅದಕ್ಕೆ ಕಬಡ್ಡಿಗಳಲ್ಲಿ ಅವರೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಗಳಾಗಿ ಕೆಲವು ಜನ ಬಂದ್ರೆಲ್ಲ ಫ್ಯಾಕ್ಟ್ರಿಗಳಿಗೆ ಸೇರ್ಕೊಬಿಟ್ರಾಗ, ಒಳ್ಳೊಳ್ಳೆ ಸೆಂಟ್ರಲ್ ಗವರ್ಮೆಂಟ್ ಫ್ಯಾಕ್ಟ್ರಿಗಳು ಈ ತರ ಫ್ಯಾಕ್ಟ್ರಿಗಳಿಗೆ ಕೆಲಸ ಇಟ್ಟಿಸ್ಕೊಂಡು ಹೊರಟೋಗ್ಬಿಟ್ರಾಗ ಕಾಲದಲ್ಲಿ. ಕಬಡ್ಡಿ ರೌಡಿಗಳು ಹುಟ್ಕೊಳ್ಳಕ್ಕೆ ಅಂದ್ರೆ ಕಾರಣ ಏನು ಅಂತಂದ್ರೆ ಎಜುಕೇಶನ್ ಇಲ್ವಾ ಅಥವಾ
ಯಾವ ಒಂದು ರೀಸನ್ ಇರಲಿಲ್ಲ ಏನಾಗ್ತದೆ ಒಂದು ಡೆಸರ್ಟೆಡ್ ಲೈಫ್ ರೌಡಿಗಳಾಗ್ಬೇಕು ಮಕ್ಕಳುಗಳು ಮನೆಯಲ್ಲಿ ಇದ್ರೆ ಈ ಹಸ್ಬೆಂಡ್ ಅಂಡ್ ವೈಫ್ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾನೆ ಗಂಡ ಕುಡ್ಕ ಹಾಕ್ಬಿಡ್ತಾನೆ ತಾಯಿ ಎಲ್ಲೋ ಕೆಲಸಕ್ಕೆ ಹೋಗ್ತಾಳೆ ಇವ್ನು ಮಾನಿಟರ್ ಮಾಡಲ್ರು ಇವನ್ನೆಲ್ಲೋ ನಾಲ್ಕು ಹುಡುಗರ ಜೊತೆ ಹೋಗ್ತಾನೆ ಅಲ್ಲಿ ಗಲಾಟೆಗಳು ಇನ್ನೆಲ್ಲೋ ಯಾವುದೋ ಬಾ ಅಲ್ಲಿ ಕಾಸು ಕೊಡ್ತೀವಿ ಅಂತ ಹೋಗ್ತಾನೆ ಇನ್ಯಾವುದೋ ಒಂದು ಕೃತಿಗೆ ಹೋಗ್ತಾನೆ ಹೀಗೆ ಭಾಗವಹಿಸ್ಕೊಬಿಟ್ಟು ಏನ್ ಮಾಡ್ಬಿಡ್ತಾನೆ ಬೆಳೀತಾ ಹೋಗ್ಬಿಡ್ತಾನ ಯಾರು ನಾನ್ ಮಾನಿಟರಿಂಗ್ ಇರ್ತಾರೆ ನೋಡಿ ಮಕ್ಕಳುಗಳು ಅವರೇ ಅತ್ಯಂತ ಜಾಸ್ತಿ ಇನ್ನೊಂದು 5% ಮಾನಿಟರಿಂಗ್ ಬರ್ಬೋದು ಒಳಗಡೆ ಇನ್ನು 95% ನಾನ್ ಮಾನಿಟರಿಂಗ್ಗಳೇ ರೌಡಿಗಳಾಗ್ತಕ್ಕಂಥದ್ದು ಮನೆಗಳಲ್ಲಿ ವಾತಾವರಣಗಳು ಸರಿ ಇಲ್ಲದೆ ಆ ನಾನ್ ಮಾನಿಟರಿಂಗ್ ಪರ್ಸನಾಲಿಟಿಗಳನ್ನೇ ಬೆಳ್ಕೊಂಡು ರೌಡಿಸಮ್ ಆಗ್ತಕ್ಕಂಥದ್ದು ಅಂತಹದ್ದು ಎಲ್ಲಾ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇದಾವೆ ಆದ್ರೆ ಬೇರೆ ಬೇರೆ ಹೇಗಿರೋದು ಈಗ ನಾವು ಈ ಸಬ್ಜೆಕ್ಟ್ ಯಾರಿಗೆ ಬಹಳ ಬಲಾಢ್ಯ ಇದ್ದ ಅಂತ ಅಂದ್ರೆ ಕೊರಂಗು ರಂಗು ಬಹಳ ಬಲಾಢ್ಯ ಆ ಕಾಲದಲ್ಲಿ ಬಲರಾಮನಂತ ಅವ್ರಿಗೆ ಅಟ್ಯಾಕ್ ಮಾಡಿದವರು ಜೈಲ್ ಹತ್ರ ಬಂದು ಯಾರು ಈಗ ಅವ್ರ ಬ್ರದರ್ ಹಾಗೆ ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ನಾವು ಆ ಮನುಷ್ಯನಿಂದ ಪೂರ್ಣ ಪ್ರಮಾಣದಲ್ಲಿ ನಾವೇನು ಟೆಂಡರ್ಗಳಲ್ಲಿ ಒಂದೆರಡ್ ಸಾರಿ ನಾವು ಈ ತರ ಟೆಂಡರ್ಗಳನ್ನ ಎದುರಿಸಿ ಟೆಂಡರ್ಗಳಿಗೆ ಬರದೇ ಇರೋ ತರ ಮಾಡಿ ಬೇರೆಯವ್ರನ್ನ ಇವರೇ ಟೆಂಡರ್ಗಳನ್ನ ಎತ್ಕೊಬಿಡುದು ಟೆಂಡರ್ಗಳನ್ನ ಕಿತ್ಕೊಬಿಡುದು ಬೇರೆ ಯಾರೂ ಸಹ ಒಳಗಡೆ ಒಂದು ಟೆಂಡರ್ ಖರೀದಿಯರು ಮಾಡುವಂತದ್ನೆಲ್ಲ ಒಂದು ಎರಡು ಕಡೆ ನಾವೆಲ್ಲ ರೇಡ್ ಮಾಡಿರುವಂತದ್ದು ಉಂಟು ಅದು ನಾವು ಈ ಕೊರಂಗು ಜಮಾನ ನಾವು ಬಹಳ ನೋಡಿದೀವಿ ಕೊರಂಗು ಕೃಷ್ಣಂದೇ ಒಂದು ದೊಡ್ಡ ಟೀಮ್ ಅದು ಮನುಷ್ಯನ್ಗೆ ಬಹಳ ತುಂಬಾ ಜನ ನಮ್ಮ ಬೆಂಗಳೂರು ನಾರ್ತ್ ಅಲ್ಲಿ ಸಾರಿ ವೆಸ್ಟ್ ಅಲ್ಲಿ ಇರ್ತಕ್ಕಂಥ ರೌಡಿಗಳಿಗೆ ಗ್ಯಾಂಗ್ ಬಹಳ ದೊಡ್ಡ ಗ್ಯಾಂಗ್ ಇತ್ತು ಅವ್ರು ಶ್ರೀರಾಮ್ಪುರ್ ಕಿಟ್ಟಿಯಿಂದ ಹಿಡಿದು ಎಲ್ಲಾ ಗ್ಯಾಂಗ್ಗಳು ನಮ್ಮ ಬೆಂಗಳೂರು ಸೌತ್ ಇಂದ ಹಿಡಿದು ನಾರ್ತ್ ವರ್ಗೂ ಎಲ್ಲಾ ರೌಡಿಗಳು ಬಹಳ ಇಂಪಾರ್ಟೆಂಟ್ ರೌಡಿಗಳು ಕಾಂಟ್ಯಾಕ್ಟ್ ಇತ್ತು ಎಲ್ಲಾರ ಜೊತೆನೂ ಸಹ ಸಂಪರ್ಕ ಇತ್ತು ಅವ್ರ ಜೊತೆ ಏನೇನೆಲ್ಲ ಕೆಲಸ ಮಾಡ್ಬೇಕಾದಂತ ಸಮಯದಲ್ಲಿ ಅವ್ರ ಜೊತೆ ಎಲ್ಲ ಭಾಗಿಯಾಗ್ತಿದ್ದ ಅವನು ಅದಾದ್ಮೇಲೆ ಅತಿ ಹೆಚ್ಚಿಗೆ ಅವನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದದ್ದು ಬೆಂಗಳೂರು ವೆಸ್ಟ್ ಮತ್ತೆ ಬೆಂಗಳೂರು ನಾರ್ತ್ ನ ಕೆಲವು ಭಾಗ ಮತ್ತೆ ಬೆಂಗಳೂರು ಸೌತ್ ತುಂಬಾ ಗ್ಯಾಂಗ್ ಜೊತೆ ತುಂಬಾ ವರ್ಷಗಳಿದ್ದಂತ ಮತ್ತೆ ಕಿಡ್ನಾಪಿಂಗ್ಗಳು ಆಮೇಲೆ ಬೆಂಗಳೂರುಗಳಿಗೆ ನಾಡ ಬಾಂಬ್ಗಳು ಕೈಗಳಿಂದ ನಕ್ಸಲೈಟ್ಗಳು ತಯಾರು ಮಾಡ್ತಾರೆ ನೋಡಿ ಇಟ್ಕೋತಾರಲ್ಲ ಅಂತ ಬಾಂಬ್ಗಳನ್ನ ಪರಿಚಯ ಮಾಡಿದವನೇ ಇವನು ಕೊರಂಗುನೆ ಹೈದ್ರಾಬಾದ್ ಇಲ್ಲ ಅಲ್ವಾ ಅವರೆಲ್ಲ ಗ್ಯಾಂಗ್ಗಳು ಗ್ಯಾಂಗ್ಗಳಲ್ಲಿ ವಸೂಲಾತಿ ಮಾಡ್ತಿದ್ರು ಆಮೇಲೆ ಕಿಡ್ನಾಪ್ಗಳು ಮಾಡ್ಬಿಡ್ತಿದ್ರು ಎದುರಿಸ್ತಿದ್ರು ಲ್ಯಾಂಡ್ ಲಾರ್ಡ್ಗಳಿಗೆ ಕಾಂಟ್ರಾಕ್ಟರ್ಗಳಿಗೆ ಅವ್ರಿಗೆಲ್ಲ ಎದುರಿಸಿ ದುಡ್ಡುಗಳು ವಸೂಲು ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದ್ರು ಆಮೇಲೆ ಕೆಲವು ಜನ ಬೇಕಾದ ಮಾಡಿದಾಗ ಎದುರಿಸ್ಬಿಟ್ಟು ಕಿಡ್ನಾಪಿಂಗ್ ಮಾಡ್ಬಿಡ್ರು ಅದ್ರ ಕೊಲೆ ಕೇಸ್ಗಳು ಸಹ ಕೆಲವಷ್ಟು ಕೊಲೆ ಕೇಸ್ಗಳಲ್ಲೂ ಸಹ ಭಾಗಿಯಾಗ್ತಾ ಬಂದ್ರು ಆಮೇಲೆ ರೌಡಿಗಳು ಅವ್ರು ಇವನ್ ಬಡಿದ್ರು ಇವ್ನು ಅವ್ನು ಬಡಿಯುವಂತ ರೌಡಿ ಕೇಸಸ್ಗಳಲ್ಲೂ ಭಾಗಿಯಾದ್ರು ಅದ್ರಲ್ಲಿ ಬಹಳ ದೊಡ್ಡ ಟೀಮೇ ಇತ್ತು ಯಾವುದು ಆ ಕೊರಂಗು ಇದ್ದಂತ ಸಮಯದಲ್ಲಿ ಅವನು ಪತಿರಾಮ ಆಮೇಲೆ ಜಾನಿ ಆಮೇಲೆ ಲಿಂಗ ಕತ್ರಗುಪ್ಪೆ ಲಿಂಗ ಸೈಕಲ್ ರವಿ ಆಮೇಲೆ ಡೋಬಿಘಾಟ್ ರಾಮ ಸುನೀಲ ಆಮೇಲೆ ಒಂಟೆ ರೋಹಿತ್ ಆಮೇಲೆ ಕಲಸ ಪಡೆದ ವೇಡಿ ನಾಗ ಆಮೇಲೆ ತ್ಯಾಗರಾಜನಗರದ ಸತೀಶ ಆಮೇಲೆ ಪೊರ್ಕಿ ಅಂತ ಬರ್ತಾನೆ ಇನ್ನೊಬ್ಬ ನಾಗರಾಜ ಅಲಿಯಸ್ ಪೊರ್ಕಿ ಅಂತ ಹೇಳಿ ನಟೋರಿಯಸ್ ಬಗ್ಗೆ ಬನಶಂಕರಿ ಅವರು ಹಿಂಗೆ ಆಮೇಲೆ ಲಾಂಗ್ ಶಿವ ಹಿಂಗೆ ಬಹಳ ಇಂಪಾರ್ಟೆಂಟ್ ನೋಟೆಡ್ ರೌಡಿಗಳೆಲ್ಲ ಇವ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾಗ ಏನೇ ಮಾಡ್ಬೇಕು ಅಂದ್ರೆ ಗ್ಯಾಂಗ್ಗಳು ಹೋಗ್ಬಿಟ್ಟು ಎದುರಿಸ್ಬಿಟ್ಟು ಓಡದ್ರೆ ಚಿಂದಿ ಮಾಡ್ಬಿಟ್ಟು ಬಂದ್ಬಿಡು ಆ ಕಾರಣಕ್ಕೆ ಇವನು ಕಂಡ್ರೆ ಎಲ್ಲ ಎದುರು ಕೊಡ್ತಾ ಇದ್ರು ಬಹಳ ಅದಾದ್ಮೇಲೆ ಅಲ್ಲಿ ಬೆಕ್ಕಣ್ಣಿಂದ್ರ ರಾಜೇಂದ್ರ ನಾವು ಯಾರು ಗಾಯತ್ರಿ ನಗರ ಸೈಡ್ ಒಳಗಡೆ ಇವರೆಲ್ಲ ಬಹಳ ಆಮೇಲೆ ಅಲ್ಲೇ ಶ್ರೀರಾಮ್ಪುರದಲ್ಲಿ ಇರ್ತಕ್ಕಂಥ ಕ್ರಿಸ್ಟೋಫರ್ ಚಕ್ರವರ್ತಿ ಅಲಿಯಾಸ್ ಚಕ್ರೆ ಅವನು ಹೆಂಡತಿ ಕಾರ್ಪೊರೇಟರ್ ಎಲ್ಲ ಆಗಿದ್ರು ಇವನು ಕಾರ್ಪೊರೇಟರ್ ಆಗಿದ್ದ ಒಬ್ಬರ ರೌಡಿ ಹೀಗೆ ಆ ಕಾಲ ಅಂತ ಅಂದ್ರೆ 90 ಈಚೆಯಿಂದ 2010 ಆಲ್ಮೋಸ್ಟ್ ಒಂದು 20 ಐ ಥಿಂಕ್ ಬಹಳ ಕೆಲಸ ಕೊಟ್ಬಿಟ್ಟ ಪೊಲೀಸರುಗಳಿಗೆ ಸಿಗಲ್ಲ ಮಡ್ರಗಳು ಹೋಗ್ತಾರೆ ಕಿಡ್ನಾಪ್ ಮಾಡ್ತಾರೆ ಹೈದ್ರಾಬಾದ್ ಹೋಗಿ ಸೇರ್ಕೊಬಿಡ್ತಾನೆ ಅವನು ಚಿತ್ತೂರ್ ಕಡೆ ಊರದು ಅಲ್ಲೆಲ್ಲೋ ಕಾಡಲ್ಲಿ ಹೋಗಿ ಸೇರ್ಕೊಬಿಡ್ತಾನೆ ಇಲ್ಲೆಲ್ಲ ದಂಡು ದಾಳಿ ಕಟ್ಕೊಂಡು ನಾವೆಲ್ಲ ಹುಡುಕುದು ತಿಂಗಳಾರ್ಗಟ್ಲೆ ಹುಡುಕೋದು ಇಲ್ಲಿ ಟೆನ್ಷನ್ ಹಿಂಗೆ ಒಂಥರ ನಮ್ದು ಈತರ ಹಾವು ಏಣಿ ಆಟಗಳು ಅವ್ರಗಳ ಮಧ್ಯೆ ಬಹಳ ವರ್ಷ ರೌಡಿಸಮ್ ಅಲ್ಲಿ ಅವ್ರು ಮಾಡ್ತಾ ಇರೋ ಸಮಯದಲ್ಲಿ ನಾವೂ ಹೇಳ್ತಾರಲ್ಲ ಏನು ರ್ಯಾಟ್ ಅಂಡ್ ಮೂಸ್ ನಾವು ಮಾಡುವಂತ ಅದೆಲ್ಲ ಘಟನೆಗಳೆಲ್ಲ ನಮ್ಗೆ ಒಂದೊಂದೇ ಬಹಳ ದೊಡ್ಡ ಕಥೆಗಳವೆಲ್ಲ ನಾವೆಲ್ಲ ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದಂತವು ಮತ್ತೆ ಅವರು ಅವನು ಹೆಂಗೆ ಅಂತ್ಯ ಆಗ್ತಾ ಬಂದ ಕೊನೆ ಕೊನೆಯಲ್ಲಿ ಏನ್ ಕಾರಣಕ್ಕೆ ಅವನು ಟೀಕೆ ಆಗ್ತಾ ಬಂದ ಕೊನೆ ಲಾಸ್ಟ್ಗೆ ಮತ್ತೆ ಯಾರು ಫೈರ್ ಮಾಡಿದ್ರು ಇನ್ನೊಬ್ಬ ಎಬೆಟ್ ಮಂಜ ಅಂತಿದ್ದ ಅವನು ಅವನು ನಟೋರಿಯಸ್ ಅವನು ಫೈರ್ ಮಾಡ್ತಾನೆ ಜವನಗಳು ಜವಗಳಿನಹಳ್ಳಿ ದಾಬಾ ಅಂತ ಬರುತ್ತೆ ಚಿತ್ರದುರ್ಗ ಜೈಲಲ್ಲಿ ಇರ್ತಾನೆ ಕರ್ಕೊಂಡು ಬಂದು ಸಿವಿಲ್ ಕೋರ್ಟಲ್ಲಿ ನಮ್ಮಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಅವನನ್ನ ಪ್ರೊಡ್ಯೂಸ್ ಮಾಡಿ ವಾಪಸ್ ಹೋಗ್ತಾ ಇರ್ತಾರೆ ಚಿತ್ರದುರ್ಗಕ್ಕೆ ಹೋಗ್ಬೇಕಾದಾಗ ಅವನು ಎಬೆಟ್ ಮಂಜ ಈ ಅವನು ರೌಡಿ ಚೀಟೆ ಈಸ್ ಫ್ರಮ್ ಬೆಳಗಾವಿ ಶಿವಮೊಗ್ಗ ಅವನು
ಟೀಮು ಅಲ್ಲೋಗಿ ಕಾಯ್ಕೊಂಡಿದ್ದು ಇವ್ನು ಹೊಡಿಲೇಬೇಕು ಅಂತೇಳಿ ಕೊಂದಾಕ್ಬೇಕು ಅಂತ ಫೈರ್ ಮಾಡ್ತಾನೆ. ಯಾರಿಗೆ ಕೊರಂಗೋಗೆ ಫೈರ್ ಮಾಡಿದಾಗ ಅವ್ನು ಕೈ ಕಟ್ಟಾಕ್ಬಿಡ್ತದೆ, ಇಲ್ಲೆಲ್ಲ ಏಟ್ ಆಗುತ್ತೆ, ಇಲ್ಲಿ ಗುಂಡುಗಳು ಬಿಡ್ತವೆ, ಇಲ್ಲೆಲ್ಲ ಗುಂಡು ಬಿಡ್ತವೆ, ತಲೆಗೆ ಬೀಳಲ್ಲ. ಇನ್ನೊಬ್ಬ ವೈಲಿಕ ಅವನೊಬ್ಬ ದೀಪು ಅಂತ ಇರ್ತಾನೆ, ದಿಲೀಪ್ ಅಲಿಯಾಸ್ ದೀಪು ಅಂತ ಕರೀತಾರೆ ಅವನಿಗೆ. ಅವನು ಗುಂಡೆ ಇಟ್ಬಿದ್ ಬಿಡುತ್ತೆ, ಕೈ ತೊಳಿಕ್ ಹೋಗ್ತಾರೆ. ಅವನು ಹೊರಗೆ ಒಳಗಡೆಯಿಂದ ಹಿಂದ್ಗಡೆ ಸೈಡಿಂದ ಕಿಟಕಿಯಲ್ಲಿ ನಿಂತ್ಕೊಂಡು ಫೈರ್ ಮಾಡ್ತಾನೆ. ಅವಾಗ ಅವನು ಸತ್ತೋಗ್ಬಿಡ್ತಾನೆ ಅಲ್ಲೇ ಯವನಹಳ್ಳಿ ದಾಬಾನಲ್ಲಿ. ಅವನು ಅಟ್ಯಾಕ್ ಮಾಡ್ತಾನೆ, ಅವನೇನೇ ಯಾರು ಎಬೆಟ್ ಮುಂಜಾನೆ ಅವನು 2012 ನಮ್ಮ ಯಾರು ದಯಾನಂದ್ ಪೈ ಗೊತ್ತಲ್ಲ ನಿಮಗೆ, ಸೆಂಚುರಿ ಬಿಲ್ಡರ್ಸ್ ಇದ್ದಾರೆ, ಬಹಳ ದೊಡ್ಡ ಬಿಲ್ಡರ್ ಇದ್ದಾರಲ್ಲ ಮಂಗಳೂರು, ಅವ್ರಿಗೆ ಅವ್ರಿಗೆ ಫೈರ್ ಮಾಡಿದ್ದವನು. ಆ ಕೇಸ್ನು ನಾನು ಹಿಡಿತೀನಿ, ಅವ್ನು ಬಸನಗುಡಿಯಿಂದಲೇ ಆಗಿರುತ್ತೆ ಇನ್ಸಿಡೆಂಟು. ಅವಾಗ ಅದಾದ್ಮೇಲೆ ಅವ್ನು ತಪ್ಪಿಸ್ಕೊಂಡು ಹೋದವನು ಇನ್ನೂ ಸಿಗ್ಲಿಲ್ಲ ದಯಾನಂದ್ ಪೈ ಅವ್ರ ಕೇಸ್ ಒಳಗಡೆ. ನಾವೆಲ್ಲರನ್ನೂ ಹಿಡಿದೆ, ಫುಲ್ ಟೀಮು. ಅವನೊಬ್ಬ ಮಾತ್ರ ಕೂತ್ಕೊಂಡು ಕಾನ್ಸ್ಪಿರಸಿ ಮಾಡಿ ಏನೋ ಜಮೀನಕ್ಕೋಸ್ಕರ ಯಾರನ್ನೋ ಬೇರೆಯವ್ರನ್ನ ಕರೆದು ಸುಪಾರಿ ಕರೆದು ಫೈರ್ ಮಾಡಿಸಿದ್ದ ಅವನು. ಮನೆಗೆ ಅವನು ಎಲ್ಲೋ ಮಲೇಷ್ಯಾದಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅದೇನು ಕೊರೋನಾದಲ್ಲಿ ಏನಾದ್ನೋ ಏನೋ ಗೊತ್ತಿಲ್ಲ, ಅಲ್ಲಿಂದ ಆಚೆ ನ್ಯೂಸೇ ಇಲ್ಲ ಅವನು ಆಕ್ಚುಲಿ. ಅದಕ್ಕೆ ಮೊದಲು ಇರಾನಿ ಗ್ಯಾಂಗ್ ಅದನ್ನು ಕೂಡ ನೀವು ಭೇದಿಸಿದ್ರಿ ಅಥವಾ ಇರಾನಿ ಗ್ಯಾಂಗ್ ಅವ್ರದ್ದು ಅಂದ್ರೆ ಅವ್ರಿಗೆ ಹೇಳ್ಬೇಕು ನಿಮ್ಗೆ ಇನ್ನೊಂದು ವಾರ ಬೇಕಾಗುತ್ತೆ. ಆ ಮಟ್ಟದ ಗ್ಯಾಂಗ್ ಅದು ಇಡೀ ದೇಶದಲ್ಲಿ ಆಪರೇಟ್ ಮಾಡ್ತಾರೆ ಅವರು. ಅವರೆಲ್ಲ ನಮ್ಮ ಜನ್ನತ್ ನಗರ ಅಂತ ಬರುತ್ತೆ ಹುಬ್ಳಿ, ಅಲ್ಲಿ ಅವರು ಆಮೇಲೆ ಗದಗ್ ಬರುತ್ತೆ ನೋಡಿ ಬಾಗಲಕೋಟೆ ಆ ಭಾಗದಲ್ಲಿದ್ದಾರೆ. ಆಮೇಲೆ ರಾಣಾ ಸಿಂಗ್ ಪೇಟೆ ರಾಣಾ ಸಿಂಗ್ ನಗರ ಅಂತ ಇದೆ ಪೂನಾದ ಹತ್ರ ಅಲ್ಲಿದ್ದಾರೆ. ದೊಂಬಿವೇಲಿ ದೊಡ್ಡ ಸೆಟ್ಲ್ಮೆಂಟ್ ಇದೆ ಮಹಾರಾಷ್ಟ್ರದೊಳಗಡೆ. ಆಮೇಲೆ ಹಿಂದೂಪುರ, ಹಿಂದೂಪುರದಲ್ಲಿ ಒಂದು ದೊಡ್ಡ ಸೆಟ್ಲ್ಮೆಂಟ್ ಇರ್ತಿದೆ. ಹೀಗೆ ಅಲ್ಲಿ ಅಲಿಪುರ ಅಂತ ಬರುತ್ತೆ, ಅಲ್ಲೊಂದಷ್ಟು ಜನ ಇದ್ದಾರೆ. ಇವ್ರು ಬೇರೆ ಏನು ಕಲಿದೇ ಇಲ್ಲ, ಅವ್ರು ಇವ್ರಿಗೇನು ಗೊತ್ತೇ ಇಲ್ಲ ಕಳ್ತಾನೆ ಬಿಟ್ರೆ. ಅವ್ರ ಮನೆಯಲ್ಲೂ ಅಷ್ಟೇ, ಯಾವ್ದು ಯಾರೊಬ್ರು ಓದುದು ಬೀದುದು ಅದರಿಂದಾನೆ ಕಳ್ತನ ಮಾಡಿನೇ ಜೀವನ, ಕಳ್ತನನೇ ಅವ್ರ ಜೀವನ, ಬೇರೆ ಏನು ಇಲ್ವೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಚೀಟಿಂಗು ಕಳ್ತನ ಬರೀ ಇದೆ ಅವ್ರು ಬೆಳಿಗ್ಗೆ ಎದ್ದ ಅಂದ್ರೆ. ಅವರು ಹಲವಾರು ಮೋಡಸ್ ಅಪ್ರೆಂಡ್ ಇದು ಕರಿತೀವಿ, ಪ್ಲಾನ್ ಮಾಡುವಂಥದ್ದು ಹೆಂಗೆ ನಿಮ್ಮ ಅಟೆನ್ಷನ್ ಡೈವರ್ಟ್ ಹೆಂಗ್ ಮಾಡುದು, ಮಾಡಿ ನಿಮ್ಮ ಹತ್ರ ಹೆಂಗ್ ಬಿಚ್ಚಿಸ್ಕೊಳ್ಳುದು, ಬ್ಯಾಂಕಲ್ಲಿ ಹೆಂಗ್ ಅಟೆನ್ಷನ್ ಡೈವರ್ಟ್ ಮಾಡುದು, ದುಡ್ಡು ಡ್ರಾ ಮಾಡ್ಕೊಂಡು ಬರ್ತಾ ಇರ್ತಾನೆ, ಅವನ ಹೆಂಗ್ ಅಟೆನ್ಷನ್ ಡೈವರ್ಟ್ ಮಾಡಿ ಅವನು ದುಡ್ಡು ಕಿತ್ಕೊಳ್ಳುದು, ಆಮೇಲೆ ಲೇಡೀಸ್ಗಳು ಚಿನ್ನ ಹಾಕೊಂಡು ಬರ್ತಾ ಇರ್ತಾರೆ ಆ ಕೋಟ್, ಅವಳನ್ನ ಅಟೆನ್ಷನ್ ಡೈವರ್ಟ್ ಮಾಡಿ ಅವಳನ್ನ ಕಿತ್ಕೊಂಡು ಅವಳ ಕೈಗೆ ಬ್ಯಾಗ್ಗೆ ಬೇರೆ ಏನಿಡುದು, ನಾವು ಸಿ ಬಿ ಐ ಆಫೀಸರ್ಗಳು ಅಂತ ಪೋಸ್ ಕೊಡುದು. ಹಿಂಗೆ ಅವ್ರ ಮೂಡಸ್ ಆಪರೇಟಿನ ನನ್ನ ಲೆಕ್ಕದಲ್ಲಿ ನೀಟಾಗಿ ಅವ್ರದ್ದು ಇರಾನಿ ಗ್ಯಾಂಗ್ ಏನಾರು ಒಂದು ಟಿಸಿ ಸಬ್ಮಿಟ್ ನೋಡ್ರೆ ನನ್ನ ಲೆಕ್ಕದಲ್ಲಿ ನಾನು ಅದು ಬರ್ಬಿಟ್ಟು ಒಂದು ಡಾಕ್ಟ್ರೇಟ್ ಆಗ ತಗೋಣ ಅಂತ ಇದ್ದೀನಿ. ಆ ಮಟ್ಟದಲ್ಲಿ ಅಪರಾಧಗಳ ಸ್ವರೂಪಗಳ ಬದಲಾವಣೆ ಮತ್ತು ಅಪರಾಧ ಸಂಸ್ಕೃತವನ್ನ ನನ್ನ ಲೆಕ್ಕದಲ್ಲಿ ಅತ್ಯಂತ ಜಾಸ್ತಿ ಬಳಸ್ಕೊಂಡದವ್ರೆ ಆ ಗ್ಯಾಂಗ್ನವ್ರು ಆಕ್ಚುಲಿ. ಈಗಲೂ ಮಾಡ್ತಾ ಇದ್ದಾರೆ ಅವರು ಈಗಲೂ. ಆಮೇಲೆ ಡೈರೆಕ್ಟ್ ಆಗಿ ಅದೆಲ್ಲ ಆದ್ಮೇಲೆ ಏನಂದ್ರೆ ಚೈನ್ ಸ್ನ್ಯಾಚಿಂಗೇ ಬಂದ್ಬಿಟ್ರು ಅವರು, ಚೈನ್ಗಳು ಕೀಳುವಂಥದ್ದು. ಔಟ್ಸ್ಕರ್ಟ್ಸ್ಗಳು ಬೆಂಗಳೂರು ಸಿಟಿಗಳ ಔಟ್ಸ್ಕರ್ಟ್ಸ್ಗಳಲ್ಲಿ ಒಳ್ಳೊಳ್ಳೆ ಲೇಔಟ್ಗಳಾಗಿರ್ತದಲ್ಲ, ಹಾಗೆಲ್ಲ ಹೆಣ್ಮಕ್ಳು 120 ನಡ್ಕೊಂಡಿರ್ತಾರೆ, ಚೈನ್ ಕಿತ್ಕೊಂಡು ಹೋಗ್ಬಿಡೋದು. ಈ ತರ ಕೇಸಸ್ಗಳು ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಾನು ಸಹ 2011-12 ಒಳಗಡೆ ನಾನು 123 ಕೇಸ್ ಇಡ್ತಿದ್ದೆ ಅವ್ರು ಹಿಡ್ಕೊಂಡು ಬಂದು. ದೊಡ್ಡ ಟೀಮ್ ಅದ ಅವರು. ಹೀಗೆ ಅವ್ರು ಈಗಲೂ ಮಾಡ್ತಾರೆ, ಮಾಡ್ತಾ ಇಲ್ಲ ಅಂತಾರೆ ಅವ್ರು ಬದಲ ಅವ್ರು ಬೇರೆ ಯಾವುದೋ ಈಗ ಬೇರೆ ಇನ್ನೊಂದು ಏನೋ ಮಾಡ್ತಾ ಇರ್ತಾರೆ. ಆಮೇಲೆ ಜನ ಏನು ಎಲ್ಲ ಬಿಡು ಗೊತ್ತಾಗೋಯ್ತು ಯಾರಿಗೂ, ಅಮಾಯಕರು ತುಂಬಾ ಬಂದ ನಗರಗಳಲ್ಲಿ. ಆ ಕಾರಣಕ್ಕೆ ಈ ತರದ್ರಲ್ಲಿ ನನ್ನ ಲೆಕ್ಕದಲ್ಲಿ ಯಾವುದೇ ಅಪರಾಧಗಳು ಮುಗಿದೋದು ಅಂತ ಅನ್ನುವಂಥದ್ದಿಲ್ಲ. ಈ ಇರಾನಿ ಗ್ಯಾಂಗ್ ಅಂತೂ ಯಾವತ್ತೂ ಅಷ್ಟೇ ಇವರು ಆ ಪಾತಕಲ್ಲೋಕದಿಂದ ಈಚೆ ಬರೋದೇ ಇಲ್ಲ. ಓಕೆ ಸರಿ. ಓಕೆ, ಇನ್ನೊಂದು ಹಸ್ತ ವಸೂಲಿ ಮಾಡ್ತಾ ಇದ್ರು ಈ ಹಿಂದೆ. ಇವಾಗಿನ ಅಲ್ಲಿ ಗಮನಿಸೋದಾದ್ರೆ, ಪ್ರಸ್ತುತ ವಿದ್ಯಮಾನಗಳನ್ನ ಗಮನಿಸೋದಾದ್ರೆ, ರಾಜಕೀಯ ವ್ಯಕ್ತಿಗಳೇ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ರೌಡಿ ಶೀಟರ್ಗಳ ಕಡೆ ವಾಲ್ತಾ ಇದ್ದಾರೆ. ಅಂದ್ರೆ ರಾಜಕೀಯ ವ್ಯಕ್ತಿಗಳು ರೌಡಿಗಳಂತ ಹೇಳ್ತಾ ಇಲ್ಲ, ಬಟ್ ಈ ಒಂದು ವರ್ಷನ್ ಬಗ್ಗೆ ತಾವ್ ಏನ್ ಹೇಳ್ತೀರಾ? ಇಲ್ಲ, ವಾಲುದು ಅನ್ನೋ ಪ್ರಶ್ನೆ ಏನಿಲ್ಲ. ಅವ್ರ ಎಲೆಕ್ಷನ್ ಬಂದಾಗ 100% ಅವ್ರ ಕಡೆ ಕೆಲಸ ಮಾಡಿಸ್ಕೋತಾರೆ. ನಮ್ಗೆ ಗೊತ್ತಲ್ಲ, ನಾವಿಲ್ಲೇ ಕೆಲಸ ಮಾಡ್ತಾ ಇದ್ದಾಗ ನೋಡ್ತಿದ್ವಲ್ಲ ಅವ್ರದೆಲ್ಲ ಹೆಂಗ್ ಅವ್ರಿಗೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎದುರಿಸ್ತಾರೆ ಜನಗಳಿಗೆ. ಯಾರ್ಯಾರು ಅವ್ನು ವಿರೋಧವಾಗಿ ಕೆಲಸ ಮಾಡ್ತಾರೋ ಅವ್ರನ್ನೆಲ್ಲ ಹೆಂಗ್ ಗ್ಲಿಂಟ್ ಮಾಡ್ತಾರೆ ಅವತ್ತು ಎಲೆಕ್ಷನ್ ದಿವಸ, ಎಲ್ಲೂ ಕೂತ್ಕೊಂಡು ಹೆಂಗ್ ಫೋನಲ್ಲಿ ಎದುರಿಸ್ತಾರೆ, ಅವ್ನು ಈಚೆ ಬರ್ದಿರೋ ತರ ಹೆಂಗ್ ನೋಡ್ತಾರೆ, ಅದನ್ನೆಲ್ಲಾನು ಮಾಡಿಸ್ಕೋತಾರೆ ಪೊಲಿಟಿಷಿಯನ್ಗಳು. ಎಲೆಕ್ಷನ್ ಅವ್ರು ಓಟ್ ಇಂಪಾರ್ಟೆಂಟ್ ಆಗುತ್ತೆ ದಿವಸ, ಅವತ್ತು ಯಾವತ್ತೂ ಯಾರು ಬೇರೆಯವ್ರು ಏನು ಇಂಪಾರ್ಟೆಂಟ್ ಆಗಲ್ಲ ಪೊಲಿಟಿಕಲ್ ಪಾರ್ಟಿಗಳವ್ರಿಗೆ. ಅವ್ರು ಯಾವುದೇ ಪಾರ್ಟಿಗಳಾಗಲಿ ಅವ್ರು ಓಟ್ ಬಿಟ್ರೆ ಬೇರೆ ಏನು ಕಾಣಿಸಲ್ಲ, ಅವ್ರ ಕಣ್ಣಿಗೆಲ್ಲ ಬರೀ ಅವೇ ಕಾಣಿಸ್ತವೆ. ಈ ಪೊಲೀಸ ಹೆಂಡತಿ ಮಕ್ಕಳ ಏನು ಕಾಣಿಸಲ್ರ ಅವತ್ತು ಅವ್ರಿಗೆ. ಅದೆಲ್ಲ ಪೂರ್ತಿ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಡ್ತಾರೆ. ಒಬ್ಬೊಬ್ರು ಬಹಳ ಚೆನ್ನಾಗಿ ಒಂದು ಚೂರು ಗೊತ್ತಿಲ್ಲದ ತರ ಅಂಡರ್ವರ್ಲ್ಡ್ ನ ಯೂಸ್ ಮಾಡಿಕೊಂಡು ಪೊಲೀಸ್ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈಗಲೂ ಇದ್ದಾರೆ ಬೆಂಗಳೂರು ನಗರದಲ್ಲಿ. ಗೊತ್ತೇ ಆಗೋದಿಲ್ಲ ನಿಮಗೆ ಇವ್ರು ಇದರ ಅಂಡರ್ವರ್ಲ್ಡ್ ನ ಯೂಸ್ ಮಾಡಿಕೊಂಡು ಎಲೆಕ್ಷನ್ ದಿವಸದಲ್ಲಿ ಈ ತರ ಕೆಲಸ ಮಾಡಿಸ್ಕೋತಾರ. ನಿಮ್ಗೆ ಆಚೆ ಒಂದೇ ದಿವಸನೂ ಅವ್ರ ಹತ್ತಿರದಲ್ಲೂ ನೋಡಿದಿಲ್ಲ ನೀವು ಅವ್ರನ್ನ. ಅಷ್ಟು ಚೆನ್ನಾಗಿ ಪೊಲಿಟಿಷಿಯನ್ಗಳು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಅದನ್ನ ಮೀರಿ ನಾವು ಅವ್ರನ್ನ ಬಲಿಯಾಗ್ತೀವಿ ನಾವು.
ಅವ್ರು ಏನೇ ಮಾಡ್ಕೊಂಡ್ರು ಅವ್ರನ್ನ ಬಲಿಯಾಗ್ತಕ್ಕಂಥ ಎಲೆಕ್ಷನ್ ಟೈಮಲ್ಲಿ ಅವ್ನ ಹೆಂಗ್ ಬಲಿಯಾಗ್ಬೇಕು ಅವ್ರಿಗೆ ಇದಿಲ್ಲದೆ ಇರೋ ನೆಟ್ವರ್ಕೇ ಹೋಗ್ಬಾರ್ದು, ನಾವು ಕೊಂದೇ ಬಿಡ್ತೀವಿ ಏನು ಮಂಡಕ್ಕೆ ಹೋಗ್ಬಿಡ್ತೀವಿ ನಾವು. ಹಾ ಮಾಡು, ನೀನು ಹೊಡೆದಾಕ್ ಬಿಡ್ತೀವಿ ಏರಿಯಾಗ ಬಂದು, ನೀನು ಒಂದು ಫೋನ್ ಮಾಡೋ ನೋಡಿ ಯಾರಿಗಾದ್ರು, ನೀನು ಅವ್ರು ಮಾಡ್ತಾ ಇರ್ತಾರೆ, ನಾವು ಅದನ್ನ ಮೀರಿ ಮಾಡ್ತಾ ಇರ್ತೀವಿ. ಆ ಎಲ್ಲೋ ಒಂದೊಂದ್ ಕಡೆ ಸಕ್ಸಸ್ ಆಗ್ತಾ ಇರ್ತಾರೆ ಅವ್ರು, ಒಂದೊಂದ್ ಕಡೆ ಎಲ್ಲಿ ವೀಕ್ ಇರ್ತಾರಲ್ಲ ಪೊಲೀಸ್ ಆಫೀಸರ್ಗಳು ಅಲ್ಲಿ ಸಕ್ಸಸ್ ಆಗ್ಬಿಡ್ತಾರೆ. ಅವ್ರೇ ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾದಾಗ ಏನ್ ನಾವು ಗನ್ ಕಾರ್ಯ ಮಾಡ್ಬೇಕಾಯ್ತದೆ ಅಲ್ಲಿ? ಏ ನಾವು ರೌಡಿಗಳು ಮಾಡ್ಲಿ ಬಿಟ್ರೆ ಇಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ, ಸುಮ್ಮನೆ ಕೂತ್ಕೋಬೇಕಲ್ಲ ನೀವು. ಈಗ ಅವರೇ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಲ್ವ, ಆ ಏರಿಯಾ ಎಂಎಲ್ಎಗಳೇ ಮಾಡಿಸ್ಕೊಳ್ಳೋದು ಇನ್ಸ್ಪೆಕ್ಟರ್ಗಳನ್ನ, ಬೇರೆ ಇನ್ಯಾರು ಮಾಡ್ತಾರೆ ಇನ್ಸ್ಪೆಕ್ಟರ್ಗಳಿಗೆ, ಅವರೇ ಹಾಕಿಸ್ಕೋತಾರೆ. ಈ ಎಲೆಕ್ಷನ್ ಅಲ್ಲಿ ಅವ್ರ ರೌಡಿಗಳು ಕೆಲಸ ಮಾಡದೆ ಬಿಡ್ಲಿಲ್ಲ ಅಂದ್ರೆ ಇನ್ನೇ ತಾಕ್ಬಿಡ್ತಾರೆ ಆಚೆ. ಅದಕ್ಕೆ ಏನ್ ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಅವನನ್ನ ಸಹಾಯ ಮಾಡ್ಬಿಡ್ತಾನೆ, ಇವನ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾನೆ ಇವನನ್ನ, ಆ ಕಾರಣಕ್ಕೆ ಅಂದ್ಬಿಟ್ಟು ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಎಲೆಕ್ಷನ್ ಟ್ರಾನ್ಸ್ಫರ್ ಬರ್ತಾವೆ ನೋಡಿ, ಎಲೆಕ್ಷನ್ ನಿನಗೆ ಬರ್ತಾ ಇದ್ದಾಗ ಒಂದ್ 15 ದಿವಸ ಒಂದ್ ತಿಂಗಳ ಮುಂದೆ ಎಲ್ಲಾ ಸ್ಟೇಷನ್ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನೀನ್ ಅಲ್ಲಿ ಹೋಗು, ನೀನ್ ಇಲ್ಲಿ ಹೋಗು, ಈ ಕಡೆ ಹೋಗು ಅಂತ ಎಲೆಕ್ಷನ್ ಮುಗಿದ್ರೆ ಮತ್ತೆ ವಾಪಸ್ ಬರ್ತಾರೆ. ಅಟ್ಲೀಸ್ಟ್ ಎಲೆಕ್ಷನ್ ಅವ್ರಿಗೆ ಕಮಿಷನ್ ಅವ್ರಿಗೆ ಇದಾದ್ರೂ ಗೊತ್ತಾಗೋದು, ಅಟ್ಲೀಸ್ಟ್ ಇದೆಲ್ಲ ಹಿಂಗ್ ಅವ್ರು ಹಿಂಗ್ ಮಾಡಿದ್ರೆ ನಾವ್ ಹಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅದಾದ್ರೂ ಮಾಡೋರು ಅಟ್ಲೀಸ್ಟ್. ಆಗ ಅವ್ರು ಹಾಕ್ಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಅವ್ರು ಕೆಲಸ ಮಾಡೋಕೆ ಆಗುದಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ಒಂದೊಂಚೂರು ಮಾಡುವುದು, ಆ ರೌಡಿ ಅಲ್ಲೆಲ್ಲೋ ಕೂತ್ಕೊಂಡಿರ್ತಾನೆ, ಅಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ಅವ್ನು ಸಿಬ್ಬಂದಿ ಅವರೇ ಇರ್ತಾರಲ್ಲ, ಆಫೀಸರ್ ಮಾತ್ರ ಚೇಂಜ್ ಆಗ್ತಾನಲ್ಲ. ಸಿಬ್ಬಂದಿಗಳಿಗೆ ಒಬ್ಬ ಆಫೀಸರ್ ಬಂದು ಹೊಸ ಬಂದ ಅವ್ನ ಏನ್ ಮಾಡ್ತಾನೆ, ಇದೇ ಸಿಬ್ಬಂದಿ ಹೇಳಿಕೆ ನೋಡ್ಕೊಂಡು ಅವ್ರು ಏನು ಇಲ್ಲ ಸರ್ ಯಾರು ಗೊತ್ತಾ ಇಲ್ಲ ಯಾರು ರೌಡಿನೂ ಇಲ್ಲ ಅಂದ್ಬಿಡ್ತಾರೆ. ಹೌದಲ್ವಾ? ಹಂಗೆ ಅವ್ರು ಏನೇ ಮಾಡೋರು ಮಾಡೇ ಮಾಡ್ತಾರೆ. ಅವ್ರ ಎಲೆಕ್ಷನ್ ಟೈಮಲ್ಲಿ ಎನಿ ಟ್ರ್ಯಾಪ್ ಸಂಬಂಧಪಟ್ಟಂತ ಅವ್ರು ಮಾಡ್ತಾರೆ, ಮಾಡೋದಿಲ್ಲ ಅಂತ ಅನ್ನೋದು. ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಎದುರಿಸಿ ಪ್ಲಾನ್ ಮಾಡಿ ಒಳಗೆ ಕರ್ಕೊಂಡು ಅವ್ರನ್ನ ಅವ್ರಿಗೆ ಅವರೇ ಬೇಕು ಅಂತ ಹೇಳಿ ವಿಡಿಯೋ ಎಲ್ಲ ಕೋಟ್ ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ಅದು ಅವನಿಗೆ ಕಳಿಸಿ, ನೋಡು ಮಗನೇ ಇನ್ನು ಆಚೆ ಬಿಡ್ತೀವಿ, ಕೊಡ್ಲಿಲ್ಲ ಅಂದ್ರೆ ನೋಡಿ ಆಚೆ, ಇದೆಲ್ಲ ಸಾಥ್ ನಡೀತದೆ. ಈಗೇನೋ ಅಷ್ಟು ಎಷ್ಟು ಮರ್ಯಾದೆಗಳು ಕೊಡ್ತಾರೆ ಪೊಲಿಟಿಷಿಯನ್ಗಳು ಅಂದ್ರೆ, ಆಮೇಲೆ ಅವ್ರನ್ನ ಯಾವ ತರ ಚಪ್ಪಲಿ ಬಿಟ್ಟು ಆಚೆ ಬಿಟ್ಟು ಬಿಡ್ತಾರೆ, ಅವ್ರ ಮನೆ ಒಳಗೂ ಸೇರ್ಸಲ್ರು, ಮನೆ ಒಂದು ದಿವಸ ಬೀದಿಗೂ ಸೇರ್ಸಲ್ರು. ಇವ್ರು ಬಂದ್ರೆ ಈ ತರ ಜಾತಿಯವರು ಇವರೆಲ್ಲ ನೀವು ಮನುಷ್ಯರೇ ಅಲ್ಲ, ಅವ್ರನ್ನ ಊರಿಂದ ಆಚೆ ಇಟ್ಬಿಡ್ರಪ್ಪ ಅವ್ರನ್ನ, ಬೇಕಾದ್ರೆ ಓಟ್ ಹಾಕ್ತೀವಿ ನಾವು ಒಳಗೆ ಬಿಟ್ಕೋಬೇಡಿ ಅನ್ನೋ ಮಟ್ಟಕ್ಕೂ ಬಂದ್ಬಿಡ್ತಾರೆ.